ಕುಮಾರಸ್ವಾಮಿ ಅವರು ಇವತ್ತು ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಿದ್ದಾರೆ ಕೇಂದ್ರ ಸಚಿವರು, ಅಲ್ಲಿ ಅಧಿಕಾರಿಗಳಿಗೆ ಹೋಗಬೇಡಿ ಅಂತೇನೋ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯಿತು ಅನ್ನೋದು ಅವರ ಆರೋಪ. ಹೋಗಿಲ್ಲ ಜಿಲ್ಲಾಧಿಕಾರಿಗಳು, ಹೋಗಿಲ್ಲ ಎಸ್ ಪಿ ಕೂಡ ಹೋಗಿಲ್ಲ. ಅವರು ಕೇಂದ್ರ ಮಂತ್ರಿ ಆಗಲಿ ಕಮ್ಸನ್ ಅವರು ಮಂಡ್ಯ ಇವರು ಸಂಸದರು ಅವ್ರ ಮೀಟಿಂಗ್ ಮಾಡಿದ್ರೆ ಎಲ್ಲರೂ ಹೋಗಲೇಬೇಕಾಗ್ತಿದೆ. ನಮ್ಮಲ್ಲಿ ಕೂಡ ಸಾಕಷ್ಟು ಬನ್ನಿ ಜಗದೀಶ್ ಶೆಟ್ಟರ್ ಮೀಟಿಂಗ್ ಮಾಡಿದ್ರು, ಎಲ್ಲರೂ ಇದ್ರು, ಎಸ್ ಪಿ ಅವರು, ಡಿ ಸಿ ಅವರು ಎಲ್ಲರೂ ಕೂಡ ಇದ್ರು. ನಮ್ಗೇನು ಆ ಥರ ಅನಿಸ್ತಾ ಇಲ್ಲ, ಅದೇನು ಬೇರೆ ಕಾರಣಗಳಿರ್ಬೋದು, ಅದು ಗೊತ್ತಿಲ್ಲ. ನಮ್ಮಲ್ಲಿ ಮನ್ನಿ ಜಗದೀಶ್ ಶೆಟ್ಟರ್ ಮಾಡಿದಾಗ ಎಲ್ಲ ಅಧಿಕಾರಿಗಳು ಹೋಗಿದ್ರು, ಅಟೆಂಡ್ ಮಾಡಿದ್ರು. ನನ್ನ ಜಿಲ್ಲೆ ನನಗೆ ಗೊತ್ತಿದೆ, ಇಲ್ಲಿ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ ಅಷ್ಟೇ ಗೊತ್ತೇನೆ. ವೈಯಕ್ತಿಕ ದ್ವೇಷ ಏನಾದ್ರು ಇಲ್ಲ ಇಲ್ಲ, ಹಂಗೇನಿಲ್ಲ. ನಾವು ನನ್ನ ಜಿಲ್ಲೆದನ್ನ ಉದಾಹರಣೆ ಹೇಳ್ತಾ ಇದ್ದೀನಿ, ಇಲ್ಲಿ ಹೋಗ್ಬೋದಿತ್ತು, ಯಾಕೆ ಹೋಗಿಲ್ಲ ಅಂತ ಇನ್ನು ಅವರೇ ಅಧಿಕಾರಿಗಳು ಹೇಳಿಕೆ ಹಾಕಿ. ಹೋಗ್ಲಿಕ್ಕೆ ಅಧಿಕಾರಿ ಇದೆ, ಅವ್ರು ಕರೆದ್ರೆ ಮೀಟಿಂಗ್ ಮಾಡಿ ಹೋಗ್ಲಿಕ್ಕೆ ಅಧಿಕಾರಿ ಇದೆ, ಹೋಗ್ಲೇಬೇಕಾಗ್ತದೆ. ಮೊನ್ನೆ ಎಲ್ಲ ಸೆಂಟ್ರಲ್ ಮಿನಿಸ್ಟರ್ಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಸಂಘರ್ಷ ಬೇಡ, ಸಹಕಾರದಿಂದ ಹೋಗೋಣ ಅಂತೀರಾ? ಅಧಿಕಾರಿಗಳು ಹೋಗದೇ ಇದ್ರೆ ಸರ್ಕಾರದ ನಿಲುವು ಏನು, ಸಂಘರ್ಷ ಏನಾಗುತ್ತೆ ಅಲ್ಲಿ ಅವ್ರು ಕೇಳ್ಬೇಕು. ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ, ನಮ್ಮ ಜಿಲ್ಲೆದ ಹೇಳಿದೀನಿ, ಇನ್ನು ಅಲ್ಲಿ ಜಿಲ್ಲೆದ ಅಲ್ಲಿದ್ ಗೊತ್ತು. ಹಿರಿಯ ಸಚಿವರಾಗಿ ಕ್ಯಾಬಿನೆಟ್ ನಾವ್ ಹೇಳ ಈಗ ಹೇಳಿದೆ, ಎಲ್ಲ ನಮ್ಮಲ್ಲಿ ಜಗದೀಶ್ ಶೆಟ್ಟರ್ ಮೀಟಿಂಗ್ ಮಾಡಿದ್ರು, ಎಲ್ಲ ಅಧಿಕಾರಿಗಳು ಹೋಗಿದ್ರು, ಎಸ್ ಪಿ, ಡಿ ಸಿ, ಸಿ ಒ, ಆಲ್ ಹೆಡ್ ಆಫ್ ದ ಡಿಸ್ಟಿಕ್ ಎಲ್ಲ ಹೋಗಿದ್ರು. ನಮಗೆ ಗೊತ್ತಿಲ್ಲ, ಅದು ಯಾರು ಹೇಳಿದಾರ ಬಿಟ್ಟಿದಾರ ಗೊತ್ತಿಲ್ಲ, ಹೋಗಿರ್ತಾರದ್ ನಮ್ಮ ಭಾವನೆ. ಹೌದು, ಖಂಡಿತ ಒಬ್ಬ ರಿಶೀವ್ ಮಾಡ್ಲಿಕ್ಕೆ ನಾವು ಹೋಗ್ಲೇಬೇಕಾಯ್ತು. ಒಬ್ಬ ಎಂ ಪಿ ಬಂದರೆ, ಒಬ್ಬ ಕೇಂದ್ರ ಸಚಿವ ಬಂದರೆ, ಅಧಿಕಾರಿಗಳು ಹೋಗಬೇಕಾಗ್ತದೆ, ಅದು ವಾಡಿಕೆ.